ನಮಸ್ಕಾರ ನಮಸ್ತೆ ಹೇಳಿ ಅಮ್ಮ ಶ್ರೀ ಹರಿ ನನ್ನ ಹೆಸರು ಮಾಧವಿ ಅಂತ ಇದೇ ಊರ ನೊಳೆ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಹ್ಮ್ ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ ಬಂದಿದಿರಲ್ಲ ನೀವು ಹಾ ಹಾ ತಿಳ್ಕೊಂಡೆ ಬಂದಿದ್ದೀನಿ ಅಂದ್ರೆ ನೀವು ಯಾರಿಗೂ ಸುಮ್ಸುಮ್ನೆ ಭವಿಷ್ಯ ಹೇಳಲ್ಲ ಸಿಕ್ ಸಿಕ್ ದವರಿಗೆಲ್ಲ ಜಾತಕ ಬರ್ಕೊಡಲ್ಲ ನಿಮ್ಮ ಮನಸಿಗೆ ಅನ್ಸಿದ್ರೆ ಮಾತ್ರ ನೀವು ಬರ್ಕೊಡ್ತೀರಿ ಪರವಾಗಿಲ್ಲ ಚೆನ್ನಾಗಿ ತಿಳ್ಕೊಂಡ್ ಬಂದಿದ್ದೀರಾ ನಾನು ಸ್ವಲ್ಪ ಇಕ್ಕಟ್ಟಲ್ಲಿ ಏನು ಅಂತ ಸ್ವಲ್ಪ ನನಗೆ ಹೇಳಿ ದೇವರ ಇಚ್ಛೆ ಏನಿಲ್ಲ ನಾನು ಮಾಡಿ ಗೊತ್ತು ದನಿಗಳ ಜೀವ ಉಳಿಸಿರುವಂತ ಹುಡುಗಿ ಮದುವೆ ಮಾಡಬೇಕು ಆದರೆ ಆದ್ರೆ ನನ್ನ ಸ್ವಂತ ಮಗಳಲ್ಲ ಅವಳು ಹುಟ್ಟಿದ್ದು ಯಾವಾಗ ಅಂತ ಗೊತ್ತಿಲ್ಲ ಎಲ್ಲೋ ಸಿಕ್ಕಿದ್ಲು ನಮ್ಮ ಯಜಮಾನ್ರು ಅವಳನ್ನ ಎತ್ಕೊಂಡ್ ಈಗ ಗಂಡಿನ ಕಡೆಯವರು ಜಾತಕ ಕೇಳಿದ್ರೆ ಕೊಡೋದಿಕ್ಕೆ ನಮ್ಮ ಹತ್ರ ಜಾತ್ಕ ಇಲ್ಲ ತಾವು ಮುಖ ಲಕ್ಷಣ ನೋಡಿ ಜ್ಯೋತಿಷ್ಯ ಹೇಳೋದಲ್ಲಿ ಪ್ರವೀಣ್ರು ಅವಳಗೊಂದು ಜಾತಕ ಬರ್ಕೊಟ್ರೆ ಕಲ ನಮ್ಮ ದನಿಗಳನ್ನ ಅಪಾಯದಿಂದ ಪಾರ ಮಾಡಿದಂತಹ ಹುಡುಗಿ ಅವಳಿಗೆ ಒಳ್ಳೇದಾಗತ್ತೆ ಅಂದ್ರೆ ಖಂಡಿತವಾಗಿ ಜಾತಕ ಬರೆಯೋಣ ನಿಮಗೆ ಆ ಮಗು ಯಾವಾಗ ಸಿಕ್ಕಿದ್ದು ಸುಮಾರು ಇಪ್ಪತ್ತಾರು ವರ್ಷದ ಹಿಂದೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇನೆ ಅದಕ್ಕೆ ಪೂರಕವಾದ ಉತ್ತರಗಳನ್ನು ನೀವು ಕೊಡ್ತಾ ಹೋಗಿ ಅದನ್ನು ಆಧಾರವಾಗಿಟ್ಟುಕೊಂಡು ನಾವು ಜಾತಕವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದರ ಹೆಸರೇ ನಷ್ಟ ಜಾತಕ ಶಿಲಾಧ್ಯಾಯ ಅಂತ ಹೇಳ್ತಾರೆ ನಿಮಗೆ ಆ ಮಗು ಸಿಕ್ಕಾಗ ಆ ಮಗುಗೆ ಎಷ್ಟು ತಿಂಗಳಾಗಿರ್ಬಹುದು ಒಂದೂವರೆ ತಿಂಗಳು ಆ ಮಗು ನಿಮ್ಮ ಕೈ ಸೇರಿದಾಗ ಆ ಮಗುವ ಹಾವಭಾವ ಹೇಗಿತ್ತು ಅಂದರೆ ಅದನ್ನು ನಗ್ತಾ ಇತ್ತು ಅಳ್ತಾ ಇತ್ತು ಅಥವಾ ಸಂಕಟದ ರೀತಿಯಾದ ಮಗು ಭಾವ ಇತ್ತು ಯಾವ ರೀತಿಯಾಗಿತ್ತು ಲಕ್ಷಣವಾಗಿ ನಗ್ತಿದ್ಲು ಮುದ್ದು ಮಾಡಬೇಕು ಅನಿಸ್ತಿತ್ತು ಆ ಮಗುವನ್ನು ನೀವು ಕಂಡಾಗ ಆ ಮಗುವಿನ ವರ್ಣ ಅಂದರೆ ಬಣ್ಣ ಹೇಗಿತ್ತು ಗೋಧಿಮೈ ಬಣ್ಣ ಆ ಮಗುವಿನ ತಲೆ ಕೂದಲು ಎಷ್ಟು ಚಿಗುರಿತ್ತು ಒಂದಷ್ಟು ಮೊಳತಿತ್ತು ಸಿಕ್ಕಿದಂತಹ ಋತುಮಾನಗಳು ಏನಾದ್ರು ತಿಳಿದಿದೆಯಾ ಶುರುವಾಗಿತ್ತು ಆದರೆ ಮಾಸ ತಿಥಿ ಏನಾಗಿತ್ತು ಅವತ್ತು ಆಸುಪಾಸಿನಲ್ಲಿ ಹಬ್ಬ ಸ್ವಾಮಿಗಳೇ ಇಷ್ಟೊಂದು ಪ್ರಶ್ನೆ ಕೇಳೋ ಬದಲು ಒಂದು ಜಾತ್ಕ ಬರ್ಕೊಟ್ಬಿಡಿ ಬೇಡಮ್ಮ ನಾವು ದುಡ್ಡಿಗಾಗಿ ಜ್ಯೋತಿಷ್ಯವನ್ನ ಮಾರಾಟ ಮಾಡೋದಿಲ್ಲ ಆದರೆ ನಿಮ್ಮ ಮಗಳು ನಮ್ಮ ದನಿಗಳನ್ನ ಕಾಪಾಡಿದ್ದಾಳೆ ಹಾಗಾಗಿ ಅವಳು ಒಳ್ಳೆಯ ಗುಣ ನೋಡಿ ಅವಳಿಗೆ ಏನಾದರೂ ಒಳ್ಳೇದಾಗುತ್ತೆ ಅಂತ ಆದ್ರೆ ನಾವು ಜಾತಕವನ್ನ ದೇವರ ಮೇಲೆ ಭಾರ ಹಾಕಿ ಮಾಡಿಕೊಳ್ಳೋಣ ಆದ್ರೆ ದುಡ್ಡಿಗಲ್ಲ ಇತ್ತೀಚೆಗೆ ನಿನಗೆ ಯಾಕೋ ಬುದ್ಧಿ ಕಡಿಮೆ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಹಾಗೆ ಅನ್ನಿಸ್ತಾ ಇದೆ ಅಂದ್ರೆ ನಾನು ಅನ್ಕೊಂಡಿದ್ದ ನಡೀತಾ ಇದೀನಿ ಅಂತ ಅರ್ಥ ಇಲ್ಲ ಮುಂಚೆಯಿಂದಲೂ ಓವರ್ ಕಾನ್ಫಿಡೆನ್ಸ್ ಜಾಸ್ತಿನೇ ಅದಕ್ಕೆ ನನಗೆ ಭಯ ಭಯ ಪಡತಮ್ಮ ಆ ಮಯೂರಿ ಬಗ್ಗೆ ಹೇಳಿದೆ ಅಂತನಾ ಅದೇ ಆ ಮಯೂರಿ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದಲ್ಲ ಅದೇ ನನಗೆ ಭಯ ಆಗ್ತಾ ಇರೋದು ವಿಷ ಹಾಕ್ದಾಗ ಸೋತೆ ಅಂತ ನನ್ಕೆ ಅಲ್ಲಿ ಏನು ಡಿಸೈಡೇ ಆಗಲ್ಲ ಅಮ್ಮ ನೀನ್ ಅವತ್ತು ಸೋತಿದ್ದು ಆ ಮಯೂರಿಯಿಂದನೇ ಮತ್ತೆ ಅವಳ ವಿಷಯಕ್ಕೆ ಕೈ ಆಗ್ತಾ ಇದೆಯಲ್ಲ ಇನ್ನೊಂದು ಭಯ ಇದೆ ನಿಜವಾದ ಶತ್ರು ಸಚ್ಚಿ ಅಲ್ಲ ನನಗೆ ಗೊತ್ತಮ್ಮ ಅದು ಗೊತ್ತಿದ್ದು ನೀನು ಅವಳ ಜೊತೆಗೆ ಅವಳ ಜೊತೆಗೆ ಸೇರ್ಕೊಂಡೆ ನೀನು ಈ ಕೆಲಸ ಕೈ ಆಗ್ತಾ ಇದೆಯಾ ನಾನು ಎಲ್ಲ ಯೋಚನೆ ಮಾಡಿದೇ ಈ ಕೆಲಸ ಮಾಡ್ತಿರೋದು ಇದೇ ಬೇಡ ಅವಳು ಕೆಲಸ ಆಗೋವರೆಗೂ ಮಾತ್ರ ನಿನ್ನನ್ನು ಸಪೋರ್ಟ್ ಮಾಡ್ತಾಳೆ ಏನಾದ್ರೂ ತಪ್ಪಾದ್ರೆ ನಿನ್ನನ್ನ ಅವಳು ಅವಾಗ ಸಚ್ಚಿಗ್ ವಿಷ ಹಾಕ್ತಾಗ ಅವಳು ಹೇಗೆ ಜಾರ್ಕೊಂಡ್ಲು ಅವಳಿಂದ ನೀನ್ ದೂರ ಇರೋದೇ ಒಳ್ಳೇದು ಆ ಇಂದ್ರಾಣಿ ಯಾವಾಗ ಬಣ್ಣ ಬದಲಾಯಿಸ್ತಾಳೆ ಅಂತ ಹೇಳಕ್ ಆಗಲ್ಲ ನೀನ್ ಅವಳಿಗೆ ಒಳ್ಳೇದೇ ಮಾಡ್ತಾ ಇದ್ಯಾ ಆದ್ರೆ ಒಂದಲ್ಲ ಒಂದಿನ ಮೇಲೆ ವಿಷ ಕಾರ್ತಾಳೆ ಶತ್ರು ಆ ಶತ್ರು ಯಾವಾಗ್ಲೂ ನಮ್ ಕಣ್ಣು ಎದುರಿಗೆ ಇರಬೇಕು ನಾವ್ ಅವ್ರ ಜೊತೆ ಚೆನ್ನಾಗಿರ್ಬೇಕು ಹಾಗಿದ್ದಾಗಲೇ ಅವ್ರ ಮೈ ಮರೆಯೋದು ಆಗ ಅವ್ರಿಗೆ ನಂಬಿಕೆ ಬರೋ ಹಾಗೆ ಮಾಡಿ ಸರಿಯಾದ ಟೈಮ್ ಕೈ ಕೊಡ್ತಿ ನೋಡ್ತಾರೆ ಅವಳು ಇಂದ್ರಾಣಿ ಅಲ್ಲ ಹಾವ್ರಾಣಿ ನೀನ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆಯೋ ಅವಳು ಅದ್ರ ಬಗ್ಗೆ ಮುಂಚೆನೇ ಯೋಚನೆ ಮಾಡಿರ್ತಾಳೆ ನೀನು ಮಯೂರಿ ಡೇಂಜರ್ ಅಂತ ಅಂದ್ಕೊಂಡಿರ್ತೀಯ ಆದ್ರೆ ನನಗೆ ಆ ಇಂದ್ರಾಣಿ ಮೇಲೆ ಕಣ್ಣು ಅವಳು ಯಾವಾಗ ಎಲ್ಲಿ ಏನು ಮಾಡ್ತಾಳು ಅಂತ ನಾನು ಎಚ್ಚರಿಕೆಯಿಂದನೇ ಇದ್ದೀನಮ್ಮ ಸರಿಯಾದ ಟೈಮಿಗೆ ಕಾಯ್ತಾ ಇದ್ದೀನಿ ಬಂದಾಗ ಅತ್ತೇನ ಸಿಕ್ಕಾಕ್ಸಿ ಮನೆಯಿಂದ ಹೊರ ಹಾಗೆ ಮಾಡ್ತೀನಿ ಆದರೆ ಇದನ್ನು ಮಾಡಿದ ನಾನು ಅಂತ ಅವ್ರಿಗೂ ಗೊತ್ತಾಗಬಾರ್ದು ಹಾಗೆ ಹೊಡಿತೀನಿ ಇದೇ ಕಾರಣಕ್ಕೆ ನಾನು ಅವ್ರ ಜೊತೆ ಚೆನ್ನಾಗಿರೋ ಥರ ನಾಟಕ ಮಾಡ್ತೀನಿ ನೋನ್ ವರಿಮ್ಮ ಒಂದಲ್ಲ ಒಂದಿನ ನಿಮಗಿದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೀವು ಹೇಳಿದಂತಹ ಲಕ್ಷಣಗಳನ್ನೆಲ್ಲ ಚಿಂತಿಸಿ ನೋಡಿದರೆ ಈಗ ಅವಳ ಜಾತಕ ರಾಶಿಯೆಲ್ಲವೂ ಕೂಡ ಮನಸ್ಸಿನಲ್ಲಿ ಗೋಚರವಾಗ್ತಾ ಇದೆ ಇಷ್ಟೆಲ್ಲ ಲೆಕ್ಕಾಚಾರ ಮಾಡಿದ ಪ್ರಕಾರ ನಿಮ್ಮ ಮಗಳು ಮಯೂರಿ ಎದ್ದು ಮಖಾನಕ್ಷತ್ರ ಸಿಂಹ ರಾಶಿ ಮಹಾರಾಣಿಯಾಗಿ ಬರುವಂತಹ ಯೋಗಗಳುಂಟು ಅಧಿಕಾರದಲ್ಲಿರ್ತಾರೆ ಆದರೆ ಘನತೆ ಗೌರವಗಳಿಗೆ ಧಕ್ಕೆ ಬರುವುದಿಲ್ಲ ಅವರ ಜಾತಕದಲ್ಲಿ ಅದ್ಭುತವಾದ ಯೋಗಗಳಿದೆ ಗಜಕೇಸರಿ ಯೋಗ ನಾನು ಕಂಡ ಜಾತಕಗಳಲ್ಲಿಯೇ ಬಹಳ ಮಂಗಳಕರವಾದಂತಹ ಜಾತಕ ಇದು ಇದೆಲ್ಲ ಸೇರಿಸಿ ಒಂದು ಜಾತಕ ಬರ್ಕೊಟ್ಬಿಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಖಂಡಿತ ಆಗಬಹುದು ಆಗ್ಲೇಮ್ಮ ಎಲ್ಲ ಶುಭವಾಗಲಿ ದೇವರಿದ್ದಾನೆ ಬರ್ತಿತ್ತು ಸ್ವಾಮಿ ಆಯ್ತಮ್ಮ ಶುಭವಾಗಲಿ ಅವಳು ಇಷ್ಟು ಬೇಗ ಸ್ಕೂಲಗ್ ಬಂದಿರ್ತಾಳೆ ಅನ್ಸುತ್ತ ಯಾಕೆ ಕೆಡ್ಸ್ಕೊತೀರಾ ನೋಡ್ಕೋತೀನಿ ಅಂತ ಫೋನ್ ಮಾಡಿ ಬರೋದ್ ಕೇಳಿದ್ರಿ ಏನ್ ವಿಷಯ ಬಕೆಟ್ ಹುಡುಗಿ ಸ್ಕೂಲ್ ಬಂದ್ಲಾ ಅಥವಾ ಫಸ್ಟ್ನೇ ಲೇಟಾ ಮೊದಲನೇ ದಿನ ಅಲ್ವಾ ಗುಡಿಗೋಗ್ ಸರ್ ಹ್ಮ್ ಶುರು ಮಾಡಿದಾಳೆ ಅಣ್ಣನ್ ಮೆಚ್ಚೋ ನಾಟಕನ ದಣಿಗಳ ಹೆಸರಲ್ಲಿ ಪೂಜೆ ಮಾಡಿಸಿದೀನಿ ಈ ಪ್ರಸಾದನ ದಣಿಗಳ ಕೊಡ್ಬೇಕು ಅಂತ ಅಣ್ಣನ್ಗೆ ಪ್ರಸಾದ ಕೊಡಕ್ ಹೋಗೋದು ಹಾಗೆ ಅವ್ರ ಜೊತೆ ಕ್ಲೋಸ್ ಆಗೋದು ಇದೆಲ್ಲ ಇನ್ ಮುಂದೆ ಬಂದ್ ಆಗ್ಬೇಕು